पत्रिका माध्यम बंधु वेदिकेल नस्थेल पदाधिकारी नु योग प्रवीण शिवप्रकाश अंत परमांस योग महाविद्यालय मत अंतरचक्षु एक्टिवेशन अकाडमी संस्थय संस्थापक अध्यक्षन सुमार 40 वर्षद केसमता नम एडबदील कुंतिरतकंतवर श्री तेजस्वी अंत नम अंतरचक्षु संस्थय तरबेतदार अंदर निर्देशकरागि केस इवर सतीश अंत नम संस्थय निर्देशक अश्विनी अंत नम संस्थय निर्देशक कविता अंत नम संस्थय फैकल्टी नम पोषक सह आगे मत इवतु नम जो इन मंजुला अंत बंद हाँ रूप अंत निंतु विजय विट्ल शाल शिक्षक केस निर्वहत मूल उद्देश मकलीरत ज्ञान जास्तिमु अलीरतक अंतशक्तिया जास्तिमु अंत दृष्टिया योग सुमार वर्षद ना केसवी अदर जो शारीरिक जो मानसिकवा मकल बेवण इवतु कॉम्पिटेटिव वर्ड अरे मकल ईक्यू मेले और मुद्दे भविष्य निर्माण आगते कॉम्पिटेटिव वर्ल नड़ शारीरिक जो मानसिक अंकू कौंटाद ईक्यू जास्ति आगुंतु अदे बेद स्किल नादी अब अंतशक्षु मिड ब्रेन आक्टिवेशन अंत अकाडमी मुखातर और तरबेतीगंतु कण्डे बटे कटको ओदू बरियंतु कलर्स अलता इत प्रारंभद यज्जे मूल अल कलता कलता और एकाग्रते जास्त आगते कॉन्सेंट्रेशन जास्त आगते विल पवर् जास्त आगते क्रियेटिविटी मैंड जास्त आगते आरने कण्णु इत जागृति आगते अंदर मूल स्थापक नम आदियोगी शिवने मूरने कण्णु अंत मुकण्ण अंतर अंदर शिवन बंद विद्ये जो महाभारत इत गांधारी विद्य अंत कलता अरे तण गंड कण्ल अंत गांधारी सह कणी बटे कटकू तुम शक्तियुत रणरंग नड़ीवंत युद्ध तंडन हेल्ता होता अरे तन मुदे यारे बंदू शक्ति बरता होते नमंदे कुंतिरुवंत मूर जन मक्कळु अंदरे परीक्षेय ओंदु संदर्भदिंद केलवु मक्कळु बरलिक्कागलिल्ल कळेद ब्याचल्लि सुमारु 27 मक्कळु नम्म शिबिरदल्लि भागवहिसिदरु मत्तु अद हिंदिन ब्याचल्लि सुमारु 15 मक्कळु भागवहिसिदरु भागवहिसुवंत एल्ल मक्कळु सह ई ओंदु विद्येयल्लि 100% तेरुगडेयन्नु होंदिद्दारे मत्तु मैसूरिन एल्ल नगरगळिंद जोतेगे सुत्तमुत्त केलवु हळ्ळिगळिंदनु सह ई ओंदु ಶಿಬಿರಕ್ಕೆ ಬಂದಿರುವಂತದ್ದು ನಮ್ಮ ಸಂತೋಷದ ಸಂಗತಿ ಮತ್ತು ಈ ದಿಸೆಯಲ್ಲಿ ನಮ್ಮ ತೇಜಸ್ವಿಯವರು ಅನೇಕ ಪ್ರಾಯೋಗಿಕವಾದಂತ ಕೆಲಸವನ್ನು ಸಹ ಮಾಡುತ್ತಾ ಬಂದಿದ್ದಾರೆ ನಾವು ಸಂಸ್ಥೆಯ ವತಿಯಿಂದ ಈ ಮಾಡುವಂತ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯವಾದಂತದ್ದು ಮತ್ತು ಈ ವಿದ್ಯಾನ ಕಲೆದರಿಂದ ಇನ್ನು ಅನೇಕ ಗುಣಗಳು ನಮಗೆ ಲಭ್ಯ ಆಗ್ತಾ ಹೋಗುತ್ತೆ ಆ ಮುಂದೆ ಕುಂದಿರತಕ್ಕಂತ ಮಕ್ಕಳು ಅವರು ಪರಿಚಯ ಮಾಡಿಕೊಳ್ತಾ ಅವರು ಇನ್ನು ಅನೇಕ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸೈಕಲ್ ಹೊಡಿ ಅಂತದ್ದು ಪಿಯಾನೋ ನುಡಿಸುವಂತದ್ದು ಪಜಲ್ಸ್ ಮಾಡುವಂತದ್ದು ಕಲರ್ಸ್ ಹೇಳುವಂತದ್ದು ಇದೆಲ್ಲವನ್ನ ಮಾಡ್ತಾ ಹೋಗ್ತಾರೆ ಮತ್ತು ನಮ್ಮ ಮುಂದೆ ಬಂದಂತ ವ್ಯಕ್ತಿ ನಮಗೆ ಒಳ್ಳೆಯವರು ಕೆಟ್ಟವರು ಅನ್ನುವಂತ ಹೇಳುವಂತ ಒಂದು ಮಹಾನ್ ಶಕ್ತಿ ಅವರಲ್ಲಿ ಲಭ್ಯ ಆಗ್ತಾ ಹೋಗುತ್ತೆ ಇದರ ಮೂಲ ಉದ್ದೇಶ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಲ್ಲ ಅವರು ಹೈಯರ್ ಲೆವೆಲ್ ಹೋಗ್ತಾ ಹೋಗ್ತಾ ಮುಂದೆ ಅವರು ಕಾಂಪಿಟಿಟಿವ್ ಎಗ್ಜಾಮ್ ಅಲ್ಲಿ ತುಂಬ ಸುಲಭವಾಗಿ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಐಎಎಸ್ ಇರಬಹುದು ಐಪಿಎಸ್ ಇರಬಹುದು ಇಂಜಿನಿಯರಿಂಗ್ ಇರಬಹುದು ಎಂಬಿಬಿಎಸ್ ಇರಬಹುದು ಯಾವುದೇ ವಿದ್ಯೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹ ಆ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮೂಲ ಉದ್ದೇಶ ಇದೆಲ್ಲವನ್ನ ನಾವು ಮಾಡ್ತಾ ಇದೀವಿ ಇದೆಲ್ಲರ ಸಹಕಾರಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸ್ನೇಹಿತರಾದಂಥ
ಈ ಅಂತರ್ಶಕ್ಷು ತರಬೇತಿಯ ನಿರ್ದೇಶಕರಾದಂಥ ಶ್ರೀ ತೇಜಸ್ವಿಯವರು ಹೇಳ್ತಾರೆ. ಅದಾದಮೇಲೆ ಮಕ್ಕಳ ಪ್ರದರ್ಶನ ಇರುತ್ತೆ, ಅದಾದಮೇಲೆ ಯಾವುದೇ ಪ್ರಶ್ನೆಯನ್ನು ಸಹ ಕೇಳ್ಬೋದು. ಮತ್ತು ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಅತ್ಯಂತ ಮುಖ್ಯವಾದಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದನ್ನು ಹೇಳ್ಬಿಟ್ಟು ಹೇಳ್ತೀವಿ ಒಂದೇ ಸರಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿ ಅಂತ. ಈ ಅಂತಃಚಕ್ಷು ವಿದ್ಯೆಯನ್ನು ತಿಳಿಸ್ಕೊಡ್ತಾ ಇರುವಂಥವ್ರು. ಈ ಮನಸ್ಸಿನ ಕಣ್ಣು ಅಥವಾ ಅಂತರ್ಚಕ್ಷು ಅಂದರೆ ಚಕ್ಷು ಅಂದರೆ ಕಣ್ಣುಗಳು ಅಂತ, ಅಂತರ್ಚಕ್ಷು ಅಂದರೆ ಒಳಗಡೆ ಇರುವಂಥ ಕಣ್ಣುಗಳು ಅಂತ. ಈಗ ನಮ್ಮಲ್ಲಿ ಎಲ್ಲರಲ್ಲೂ ಮೂರು ರೀತಿ ಕಣ್ಣುಗಳಿದ್ದೇ ಇರ್ತದೆ. ಈಗ ದೇಹದ ಕಣ್ಣು ಎರಡಿದೆ, ರಾತ್ರಿ ಮಲಗುವಾಗ ಎಲ್ಲರೂ ಕಣ್ಣು ಮುಚ್ಚೇ ಮಲಗ್ತಾರೆ. ಕಣ್ಣು ಮುಚ್ಚಿ ಮಲಗಿದಾಗ ಕನಸಲ್ಲಿ ಒಂದು ಕಣ್ಣು ಓಪನ್ ಆಗುತ್ತೆ. ಕನಸು ಬಂದಂಗೆ ಆಗೋದು ಅಥವಾ ಹೊರಗಡೆ ಹೋಗುವ ಆ ರೀತಿ ಆಗುವಂಥದ್ದು ಬಂದಾಗ ಆಗೋದು, ಈ ರೀತಿಯಾದಂಥ ಕೆಲವು ಅನುಭವಗಳು ಆಗ್ತಾ ಇರ್ತವೆ. ಆ ಕಣ್ಣು ಸ್ಪಷ್ಟವಾಗಿ ಇಲ್ಲಿ ಜಾಗೃತಿಗೊಳ್ತದೆ. ಯಾವಾಗ ಜಾಗೃತಿಗೊಳ್ತಿದೋ ಒಳಗಣ್ಣು ಜಾಗೃತಿ ಆದಾಗ ಒಳ ಮನಸ್ಸು ಜಾಗೃತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಐ ಕ್ಯೂ ಇ ಕ್ಯೂ ಎಸ್ ಕ್ಯೂ, ಐ ಕ್ಯೂ ಅಂದರೆ ಇಂಟೆಲಿಜೆನ್ಸ್ ಕೋಶಂಟ್ ಅಂತ, ಈ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು. ಇ ಕ್ಯೂ ಅಂದರೆ ಎಮೋಷ್ನಲ್ ಕೋಶಂಟ್ ಅಂತ, ಎಸ್ ಕ್ಯೂ ಅಂದರೆ ಸ್ಪಿರಿಚುವಲ್ ಕೋಶಂಟ್ ಅಂತ. ನಮ್ಮ ಆಗಿನ ಪ್ರಾಚೀನ ಋಷಿಮುನಿಗಳೆಲ್ಲ ಮಕ್ಕಳುಗಳಿಗೆ ಗುರುಕುಲದಲ್ಲಿ ಇದೇ ವಿದ್ಯೆಯನ್ನು ಬೋಧನೆ ಮಾಡ್ತಾ ಇದ್ದಿದ್ದು. ಬಟ್ ಅದು ಕಾಲಕ್ರಮೇಣ ಬರ್ತಾ 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 ಅದು ಸಂಪೂರ್ಣವಾಗಿ ನಶಿಸಿ ಹೋದಾದಮೇಲೆ ಅದೆಲ್ಲ ಕಂಪ್ಲೀಷನ್ ಆಗಿ ಮರ್ತ್ಕೊಂಡ್ರು. ಸೊ ಅಂಥ ಒಂದು ವಿದ್ಯೆಯನ್ನು ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ನೀವು ಸಹ ಎದುರುಗಡೆ ಅದನ್ನು ಪ್ರದರ್ಶನಕ್ಕೆ ನೀವು ನೋಡ್ಬೋದು. ಮತ್ತು ನಿಮಗೆ ಏನಾದರೂ ಕೆಲವು ಲೆಟರ್ಸ್ಗಳನ್ನು, ಕೆಲವು ಅಕ್ಷರಗಳನ್ನು, ಕೆಲವು ಏನೇ ಬರೆದುಕೊಟ್ರು ಅದನ್ನು ಅವರು ಕಣ್ಣು ಮುಚ್ಕೊಂಡೇ ಹೇಳ್ತಾರೆ. ಅವರು ಆ ಮನಸ್ಸಿನ ಕಣ್ಣು ಸ್ಪಷ್ಟವಾಗಿ ತೆರೆದಿರೋದ್ರಿಂದ ಅದೊಂದು ಪ್ರಯೋಗ ಮಾಡೋಣ. ನೀವೇ ಬಂದು ಆ ಒಂದು ನಿಮಗೇನೇನಿದೆಯೋ ಅದನ್ನೆಲ್ಲ ಐಟಮ್ಸ್ಗಳನ್ನ ಕೊಡ್ಬೋದು. ಅಥವಾ ನೀವು ಯಾವ್ದಾದ್ರು ಲೋಟ್ ಕೊಟ್ಟರೆ, ಯಾವ್ದಾದ್ರು 100 ರುಪೀಸೋ 200 ಫೈವ್ ಹಂಡ್ರೆಡ್ ನೋಟ್ಗಳನ್ನ ಕೊಟ್ಟರೆ ಆ ನೋಟ್ ಯಾವುದು ಮತ್ತು ಅದರಲ್ಲಿರೋ ನಂಬರ್ಸ್ಗಳನ್ನೆಲ್ಲ ಅತಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಜೊತೆಗೆ ಪಜಲ್ಸ್ಗಳನ್ನು ಮಾಡ್ತಾರೆ, ಎಲ್ಲ ದೇಹದ ಕಣ್ಣು ಬಿಟ್ಟು ಏನೆಲ್ಲ ಮಾಡ್ತಾರೋ ಅಷ್ಟು ಎಲ್ಲ ಕಣ್ಣು ಮುಚ್ಚೆ ಮಾಡ್ತಾರೆ ಅವರು. ನೋಡೋಣ. ಮೀಡಿಯಾ ಬಾಂಧವರೆಲ್ಲರಿಗೂ ನಮಸ್ಕಾರ. ಈ ಒಂದು ಅಂತರ್ಚಕ್ಷು ವಿದ್ಯೆ ಅಂತ ಏನಿದೆ, ಸಹೋದರರ ಒಂದು ಇದಕ್ಕೆ ಉತ್ತರ ಹೇಳ್ತಾ, ಈ ಒಂದು ವಿದ್ಯೆಯನ್ನು ಇನ್ನೂ ಹಲವಾರು ಇನ್ಸ್ಟಿಟ್ಯೂಟ್ನವರು ಸಹ ನಡೆಸ್ತಾರೆ ಹೊರಗಡೆ ಎಲ್ಲ. ಆ ಎಲ್ಲ ಕಡೆ ಇದು ತುಂಬ ಕಮರ್ಷಿಯಲೈಸ್ ಆಗೋಗಿದೆ, ಹಾಗಾಗಿ ಅದನ್ನು ನಾವು ಹೇಳಬಾರ್ದು ಯಾಕೆ ಏನು ಅಂತನ್ಬಿಟ್ಟು. ಅಲ್ಲಿ ಸರಿಸುಮಾರು 10,000 ರೂಪಾಯಿಗಳಷ್ಟು ಚಾರ್ಜ್ ಮಾಡ್ತಾರೆ. ಆದರೆ ಪರಮಹಂಸ ಯೋಗ ವಿದ್ಯಾಲಯದಲ್ಲಿ ಶ್ರೀಯುತ ಶಿವಪ್ರಕಾಶ್ ಅವರು ಮತ್ತು ತೇಜಸ್ವಿಯವರ ನೇತೃತ್ವದಲ್ಲಿ ಕೇವಲ 3,000 ರೂಪಾಯಿಗಳಿಗೋಸ್ಕರ ಈ ಒಂದು ವಿದ್ಯೆಯನ್ನು ಹೇಳ್ಕೊಡ್ಲಾಗತ್ತೆ. ಮತ್ತು ಅಲ್ಲೆಲ್ಲ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೇವಲ 1-2 ದಿನಗಳಲ್ಲೇ ಇದನ್ನು ಆಕ್ಟಿವೇಟ್ ಮಾಡಿ ಬಿಟ್ಬಿಡ್ಲಾಗತ್ತೆ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸರಿಸುಮಾರು 15 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳ್ಕೊಡ್ಲಾಗತ್ತೆ. ಮತ್ತು ಇದು ಕಲಿಕೆ ಆಗಿದೆಯಾ, ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡಿದ ನಂತರ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಲಾಗತ್ತೆ. ಹಾಗಾಗಿ ಮೈಸೂರಿನ ಮಕ್ಕಳಿಗೋಸ್ಕರ ಶ್ರೀಯುತ ಶಿವಪ್ರಕಾಶ್ ಅವರು, ತೇಜಸ್ವಿ ಅವರು ಮತ್ತು ಈ ಒಂದು ಇನ್ಸ್ಟಿಟ್ಯೂಟ್ ಏನಿದೆ, ಇವರು ನಡೆಸ್ತಿರುವಂತಹ ಈ ಒಂದು ಕೆಲಸ ತುಂಬ ಶ್ಲಾಘನೀಯವಾದದ್ದು. ಇಲ್ಲಿಯ ಮಕ್ಕಳಿಗೆ ಅನುಕೂಲ ಆಗಲಿ, ಧಾರಣಾಶಕ್ತಿ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಏಕಾಗ್ರತೆ ಇವೆಲ್ಲವೂ ಸಹ ಮಕ್ಕಳಲ್ಲಿ ಈ ವಿದ್ಯೆಯನ್ನು ಕಲಿಯೋದ್ರ ಮುಖಾಂತರ ಹೆಚ್ಚಾಗುತ್ತೆ. ಹಾಗೆ 3D ಅಂತ ಏನು ಕರಿತೀವಿ, 3 ಆಯಾಮದ ಕಲಿಕೆ. ನಾವು ನೀವೆಲ್ಲ ಯಾವುದಾದ್ರು ಒಂದು ವಸ್ತುವನ್ನು ನೋಡಿದರೆ ಅದರ ಒಂದು ರೂಪ, ಐ ಮೀನ್ ಅದರ ಆಕಾರ ಮತ್ತು ಕಲರ್ಸ್ ಮಾತ್ರ ಗೊತ್ತಾಗುತ್ತೆ. ಆದರೆ ಈ ವಿದ್ಯೆಯನ್ನು ಕಲಿತಂತಹ ಮಕ್ಕಳು ನಾಳೆ ದಿನ ಇದನ್ನೇ ಡೆವಲಪ್ ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ, ಕೇವಲ ಒಂದು ವಸ್ತುವನ್ನು ನೋಡುವುದರ ಮುಖಾಂತರ ಅದರ ಆಕಾರ, ಗುಣ ಮತ್ತು ಅದರ ಧರ್ಮಗಳು, ಅದರ ಮೂಲ ಯಾವುದು, ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ನೋಡಿದ ತಕ್ಷಣ ಐಡೆಂಟಿಫೈ ಮಾಡುವಂತಹ ಒಂದು ಶಕ್ತಿ ಮಕ್ಕಳಲ್ಲಿ ಉಂಟಾಗುತ್ತೆ. ಇದನ್ನು 3D ಕಲಿಕೆ ಅಂತ ಹೇಳ್ತೀವಿ. ಇನ್ನು ಮುಂದೆ ಇವರ ವಿದ್ಯಾಭ್ಯಾಸಕ್ಕೆಲ್ಲರಿಗೂ ಈ ರೀತಿಯಾಗಿ ಈ ಒಂದು ವಿದ್ಯೆಯನ್ನು ಕಲಿಯೋದ್ರ ಮುಖಾಂತರ ಮಕ್ಕಳಲ್ಲಿ ಸಂಪೂರ್ಣ ಬೆಳವಣಿಗೆ ಆಗುತ್ತೆ. ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದು ಆಗುತ್ತೆ. ಹಾಗಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರೆಲ್ಲರ ಸಹಕಾರದಿಂದ ಮೈಸೂರಿನ ಸುತ್ತಮುತ್ತ ಇರುವಂಥ ಎಲ್ಲ ಮಕ್ಕಳಿಗೋಸ್ಕರ ಈ ವಿದ್ಯೆ ತಲುಪಬೇಕು, ಪ್ರತಿಯೊಬ್ಬ ಮಕ್ಕಳಿಗೂ ತಲುಪಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಕೇಳ್ತಾ, ಹಾಗೆ ನಮ್ಮ ಮಗು XKS ಅಂತ, ಇವನು ಪಜಲನ್ನು ರೂಬಿಕ್ ಕ್ಯೂಬನ್ನು ಕಣ್ಣು ಮುಚ್ಕೊಂಡು ಬ್ಲೈಂಡ್ ಫೋಲ್ಡೆಡ್ ಆಗಿ ಅದನ್ನು ಸಾಲ್ವ್ ಮಾಡುವಂತಹ ವಿದ್ಯೆಯನ್ನು ಈಗ ತೋರಿಸ್ತಾನೆ. ತಾವೆಲ್ಲರೂ ನೋಡಿ, ಇವ್ರ ಮಗನೇ ಅವರು, ಹೀಸ್ ಮೈ ಸನ್. ನನ್ನ ಮಗ ಇವನು ಯಕ್ಷಿಕ್, ಇವನ ಹೆಸರು ಯಕ್ಷಿಕ್, ಅವನ ಹೆಸರು ವೈಷ್ಣವ್ ಅಂತ ಹೇಳಿ, ವೈಷ್ಣವ್ ಅಭಿರಾಮ್ ಅಂತ ಹೇಳಿ.
ಸ್ಟಾರ್ಟ್ ಮಾಡೋಣ ಮೇಡಮ್. ಕಲರ್ ಚೆ ಬಾಲ್ಗಳು ಕೊಡಿ ಅವ್ರಿಗೆ ಹೇಳು. ಬ್ಲೈನ್ ಕಟ್ಬಿಡಿ, ಕಟ್ಬಿಡ್ತಾರೆ ಮಾತಾಡೋಣ. ನಿನ್ನ ಪರಿಚಯ ಮಾಡ್ಕೊಳ್ಳೋಣ, ಬರೀ ಮೈಕ್ ಇಟ್ಕೊಂಡು ಮಾತಾಡೋಣ. ನಿನ್ನ ಹೆಸರು ಅನುಜ? ಅನುಜ ಕಟ್ಬಿಡಿ, ಪರಿಚಯ ಮಾಡ್ಕೊಂಡ್ರಿ. ನಮಸ್ಕಾರ. ಈಗ ನಮ್ಮ ಮುಂದೆ ನಿಂತಿರುವಂಥ ವಿದ್ಯಾರ್ಥಿ ಹೆಸರು ಯಕ್ಷಿಕ್ ಅಂತ, ಪುಷ್ಕರಣಿ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದಾನೆ, ಮತ್ತು ನಮ್ಮ ಪರಮಹಂಸ ಮಹಾವಿದ್ಯಾಲಯದ ಯೋಗ ಮಹಾವಿದ್ಯಾಲಯದ ಅಂತರ್ಶಿಕ್ಷು ಕೋರ್ಸ್ನಲ್ಲಿ ತರಬೇತಿಯನ್ನು ಸಹ ಪಡಿತಾ ಇದ್ದಾನೆ. ಈಗ ನಿಮ್ಮ ಮುಂದೆ ಕೆಲವು ಪ್ರದರ್ಶನಗಳನ್ನು ನೀಡ್ತಾ ಇದ್ದಾನೆ. ಈಗ ಇನ್ನೊಬ್ಬ ವಿದ್ಯಾರ್ಥಿ ವೈಷ್ಣವ್ ಅಂಥೇಳಿ, ಡಿ ವಿ ಪಬ್ಲಿಕ್ ಸ್ಕೂಲ್ ಇದರಲ್ಲಿ 1ನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥ ವೈಷ್ಣವನು ಅನೇಕ ವಿದ್ಯೆಗಳ ಪ್ರದರ್ಶನವನ್ನು ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾನೆ. ಇನ್ನೊಬ್ಬ ವಿದ್ಯಾರ್ಥಿ ಹೆಸರು ಅಭಿರಾಮ್ ಅಂತ, 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ನಮ್ಮ ಪುಷ್ಕರಣಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿ ಇವನು, ನಮ್ಮ ಅಂತರ್ಶಿಕ್ಷ ವಿದ್ಯಾ ತರಬೇತಿಯಲ್ಲಿ ಪಡಿತಾ ಇರುವಂಥ ವಿದ್ಯಾರ್ಥಿ. ಈಗ ಮಕ್ಕಳು ಕೆಲವು ಪ್ರದರ್ಶನಗಳನ್ನು ತಮ್ಮ ಮುಂದೆ ನೀಡ್ತಾ ಇದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತಮ್ಮದೇ ಆದಂಥ ಅಂತಃಶಕ್ತಿ ವಿದ್ಯಾ ಪ್ರಭಾವದಿಂದ ಅವ್ರು ನಿಮ್ಮ ಮುಂದೆ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಕಣ್ಣುಗಳಿಗೆ ಬಟ್ಟೆಗಳನ್ನು ಕಟ್ಟಿಸ್ಕೊಳ್ತಾ ಇದ್ದಾರೆ. ಈಗ ಅವರ ಕೈಗಳಿಗೆ ಕಲರ್ಸ್ ಬಾಲ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ಆ ಬಾಲ್ಗಳನ್ನು ಆಜ್ಞಾಚಕ್ರ ಹಣೆ ಮೇಲಿಡುವಂಥದ್ದು, ಕಿವಿ ಹತ್ರ ಶಬ್ದ ಮಾಡಿತರುವಂಥದ್ದು, ಶಬ್ದ ಮಾಡಿ ಕಿವಿಗಳ ಮುಖಾಂತರ ಆ ಶಬ್ದದ ಗ್ರಹಿಕೆಯಿಂದ ಹಣೆಯ ಮೇಲಿರ್ತಕ್ಕಂಥ ಅಂತಃಶಕ್ತಿ ವಿದ್ಯೆಯಿಂದ ಕಲರ್ಗಳನ್ನು ಹೇಳ್ತಾ ಹೋಗ್ತಾರೆ. ಈಗ ವೈಷ್ಣವ್ ಬ್ಲೂ ಕಲರ್ನ ಬಾಲ್ ಇಟ್ಕೊಂಡಿರುವಂಥದ್ದು, ಮಧ್ಯ ಇರುವಂಥ ಯಶಿಕು ಪಿಂಕ್ ಕಲರ್ ಬಾಲನ್ನು ಇಟ್ಕೊಂಡಿದ್ದಾನೆ, ಮತ್ತು ವಿರಾಮ್ ಕೊನೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಗ್ರೀನ್ ಕಲರ್ ಬಾಲ್ನ ಇಟ್ಕೊಂಡಿದ್ದಾರೆ. ಅವರು ಆ ಬಾಲ್ಗಳನ್ನು ಬಣ್ಣಗಳನ್ನು ಹೇಳ್ತಾ ಹೋಗ್ತಾನೆ. ಈಗ ಅವನು ಪಿಂಕ್ ಕಲರ್ ಅಂಥೇಳಿ ಹೇಳ್ತಾ ಇದ್ದಾನೆ. ಮತ್ತು ಬಾಲನ್ನು ಕೊಡ್ತಾ ಇರುವಂಥವರು ಶ್ರೀಮತಿ ಮಂಜುಳಾ ಅಂತ, ವಿಜಯ ವಿಟ್ಲ ಶಾಲೆಯಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸಿನ ಶಿಕ್ಷಕಿಯಾದಂಥವರು ಅದನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೆಲವು ಚಿತ್ರಗಳನ್ನು ಕೊಡ್ತಾ ಇದ್ದಾರೆ, ಪೇಪರ್ ಚಿತ್ರಗಳನ್ನು. ಆ ಪೇಪರ್ ಇರ್ತಕ್ಕಂಥ ಚಿತ್ರ ಯಾವುದು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಮಕ್ಕಳು ಈಗ ತಿಳಿಸ್ತಾ ಹೋಗ್ತಾರೆ. ಕೆಲವು ಪಕ್ಷಿಗಳು ಪ್ರಾಣಿಗಳು ಆ ಹೆಸರುಗಳನ್ನು ಹೇಳ್ತಾ ಹೋಗ್ತಿದ್ದಾರೆ, ಎಲಿಫೆಂಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಪಝಲ್ಸನ್ನು ಸಹ ಯಾಶಿಕವನು ಮಾಡಿ ನಿಮ್ಮ ಮುಂದೆ ತರಿಸ್ತಾರೆ. ಅದನ್ನು ಪಝಲ್ಸನ್ನು ಅಸೆಂಬಲ್ ಆಗಿರೋಂಥದ್ದನ್ನು ರಿಸಾಲ್ಟ್ ಮಾಡಿ, ಅಂದರೆ ಅದನ್ನು ಬದಲಾವಣೆ ಮಾಡಿ ಅವನಿಗೆ ಕೈಗೆ ಕೊಟ್ಟಿದ್ದಾರೆ.
ಹಾಗೆ ಮೊಬೈಲನ್ನು ಕೊಟ್ಟರೆ ಮೊಬೈಲ್ ಇರುವಂಥ ವ್ಯಕ್ತಿ ಯಾರು ಅನ್ನೋಂಥದ್ದನ್ನು ಸಹ ವಿದ್ಯಾರ್ಥಿಗಳು ಹೇಳ್ತಾ ಹೋಗ್ತಾರೆ. ಹಾಗೆ ನೋಟುಗಳನ್ನು ಕೊಟ್ಟರೆ ಆ ನೋಟಿನ ನಂಬರು ಆ ನೋಟಿನ ಮೊತ್ತ ಮತ್ತು ಅದರ ಕೋಡ್ ವರ್ಡ್ಗಳನ್ನು ಸಹ ವಿದ್ಯಾರ್ಥಿಗಳು ನಿಮ್ಮಿಂದ ಹೇಳ್ತಾರೆ. ಅವರ ಅಂತಃಪ್ರಜ್ಞೆಯಿಂದ ಹೇಳುವಂತಹ ಒಂದು ವಿಶೇಷವಾದಂಥ ಕಲೆ. ಈಗ ಯಶಿಕ್ ಅವರು ಪೇಪರ್ಗೆ ಕೊಡ್ತಾ ಇದ್ದಾರೆ. ಆ ಪೇಪರ್ ಬಂತ ಕೆಲವು ಪ್ರಮುಖ ಸುದ್ದಿಗಳನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ತಾನೆ. ಈಗ ಪೇಪರ್ನ ಓದ್ತಾ ಇದ್ದಾನೆ. ಅವನು ಓದಂಥ ವಾಕ್ಯಗಳೆಲ್ಲ ಸರಿಯಿದೆ ಅನ್ನೋಂಥದ್ದನ್ನು ಅಲ್ಲಿಯ ಜನ ನಮಗೆ ಹೇಳ್ತಾ ಇದ್ದಾರೆ. ಈಗ ಕೈಗೆ ಪಝಲ್ಸನ್ನು ಕೊಡ್ತಾ ಇದ್ದಾರೆ. ಆ ಪಝಲ್ನ ಕೆಲವೇ ನಿಮಿಷಗಳಲ್ಲಿ ಅದನ್ನು ಅಸೆಂಬಲ್ ಮಾಡಿ ಮುಂಚೆ ಹೇಗಿತ್ತು ಅನ್ನೋಂಥದ್ದನ್ನು ಈಗ ತೋರಿಸ್ತಾ ಹೋಗ್ತಾನೆ. ಮತ್ತು ಕಣ್ಣು ಬಿಟ್ಟು ಮಾಡುವಂಥದ್ದೇ ತುಂಬ ಕಷ್ಟ, ಪಝಲ್ಸ್ಗಳನ್ನು ಸೇರಿಸುವಂಥದ್ದು. ಅಂಥದ್ರಲ್ಲಿ ಕಣ್ಣು ಮುಚ್ಚಿ ಮಾಡಬೇಕಾದ್ರೆ ತುಂಬ ಕಷ್ಟ. ಆ ಕಷ್ಟವನ್ನು ತುಂಬ ಸುಲಭವಾಗಿ ಸರಳೀಕೃತವಾಗಿ ತುಂಬ ಮೋಹಕವಾಗಿ ಅವನು ಮಾಡಿ ನಮ್ಮ ಮುಂದೆ ತೋರಿಸ್ತಾ ಇದ್ದಾನೆ. ಕೆಲವೇ ನಿಮಿಷಗಳಲ್ಲಿ ಅಷ್ಟು ಕಲರ್ಗಳನ್ನು ಒಂದೊಂದೇ ಕಲರ್ಗೆ ಅದನ್ನು ಜೋಡಣೆ ಮಾಡ್ತಾ ಇರುವಂಥದ್ದು ನಾವೀಗ ನೋಡ್ತಾ ಇದ್ದೀವಿ. ಈಗ ಪೂರ್ಣ ಮಾಡಿಗೊಳಿಸಿದ್ದಾನೆ, ಅದು ನಿಮ್ಮ ಮುಂದೆ ಈಗ ತೋರಿಸ್ತಾ ಇದ್ದಾನೆ. ನಾಲ್ಕು ಭಾಗಗಳು ಒಂದೊಂದೇ ಕಲರಲ್ಲಿ ಇರುವಂಥದ್ದು ನಾನು ನೋಡ್ತಾ ಇದ್ದೆ. ಇದು ಪಿರಮಿಡ್ ಶೇಪಲ್ಲಿರುವಂಥ ಒಂದು ಪಝಲ್ಲು. ಮುಂಚೆ ಬಂದಂಥದ್ದು ಸ್ಕ್ವೈರು, ಇದು ಪಿರಮಿಡ್ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ. ಇದು ಅದಕ್ಕಿಂತನೂ ಕಷ್ಟವಾದಂಥದ್ದು. ಅದನ್ನು ಸಹ ತುಂಬ ಸರಳವಾಗಿ ಸುಲಭವಾಗಿ ನಿಮ್ಮ ಮುಂದೆ ಅವನು ಮಾಡಿ ತೋರಿಸ್ತಾ ಇದ್ದಾನೆ.
ಒಂದೊಂದು ಮೂಲೆಯಲ್ಲೂ ಬೇರೆ ಬೇರೆ ಬಣ್ಣಗಳು ಕೂರ್ತಾ ಹೋಗುತ್ತೆ. ಆ ಎಲ್ಲ ಬಣ್ಣಗಳನ್ನು ಒಂದೇ ಬಣ್ಣಕ್ಕೆ ತರುವಂಥದ್ದು ಒಂದು ಸಾಧನೆ. ಅದು ಕಣ್ಣು ಮುಚ್ಚಿ ಮಾಡುವಂತಹ ಒಂದು ವಿಶೇಷವಾದಂಥ ಕಲೆ. ಅವನು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾನೆ. ಇವನು ತರಗತಿಯಲ್ಲೂ ಸಹ ಓದಿನಲ್ಲಿ ತುಂಬ ಪ್ರಗತಿಯನ್ನು ಗಳಿಸಿದ್ದಾನೆ ಅಂಥೇಳಿ ಅವರ ತಂದೆ ತಿಳಿಸ್ತಾ ಇದ್ದರು. ಮತ್ತು ಈ ವಿದ್ಯೆಯಿಂದ ಮಕ್ಕಳ ಅಂತಃಶಕ್ತಿ ವೃದ್ಧಿಯಾಗಿ ನೆನಪು ಶಕ್ತಿ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ಸ್ ಬರುತ್ತೆ, ಮತ್ತೊಂದು ಚಾಂಚಲ್ಯತವನ್ನು ದೂರ ಮಾಡ್ತಾ ಹೋಗುತ್ತೆ. ಅತ್ಯದ್ಭುತವಾದಂಥ ಒಂದು ಕಲೆಯನ್ನು ಈಗ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ನನಗೆ ಧನ್ಯವಾದಗಳು ಯಶಿಗೆ. ಈಗ ಮೂರು ಜನ ವಿದ್ಯಾರ್ಥಿಗಳು ತಮ್ಮ ಪ್ರದರ್ಶನವನ್ನು ಮಾಡಿ ತರಿಸಿದ್ದಾರೆ. ಅವರೆಲ್ಲರಿಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂತರ್ಚಕ್ಷು ಮಿಡ್ ಬ್ರೈನ್ ಆಕ್ಟಿವೇಷನ್ ಅಕಾಡೆಮಿ, ಪರಮಹಂಸ ಯೋಗ ಮಹಾವಿದ್ಯಾಲಯ ಇದರ ಆಶಯದಲ್ಲಿ 6 ರಿಂದ 15 ವರ್ಷದ ವಿದ್ಯಾರ್ಥಿಗಳಿಗಾಗಿ ಅವರ ಬೇಸಿಗೆ ರಜಾವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಆಕಾಂಕ್ಷೆಯಿಂದ ಸಮ್ಮರ್ ವೆಕೇಷನ್ ಆ್ಯಕ್ಟಿವಿಟಿ ಕ್ಯಾಂಪನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ 3 ಬ್ಯಾಚ್ಗಳಲ್ಲಿ ಈ ಕ್ಯಾಂಪ್ ನಡೆಯುತ್ತೆ. 4 ಏಪ್ರಿಲ್ ರಿಂದ 18 ಏಪ್ರಿಲ್ ಒಂದು ಬ್ಯಾಚು, 4ನೇ ಬ್ಯಾಚು 20 ಏಪ್ರಿಲ್ ರಿಂದ 4 ಮೇ ಎರಡನೇ ಬ್ಯಾಚು, ಮತ್ತು 5ನೇ ಬ್ಯಾಚು 6ರಿಂದ 22ರವರೆಗೆ ನಡೆಯುತ್ತೆ. ಮತ್ತು 3, 4, 5ನೇ ಬ್ಯಾಚ್ಗಳ ಒಂದು ವಿಶೇಷವಾದಂಥ ಅವಧಿ. ಮೊದಲನೇ ಸೆಷನ್ನು ಬೆಳಗ್ಗೆ 8 ಗಂಟೆಯಿಂದ 9:30 ನಡೆಯುತ್ತೆ. 2ನೇ ಸೆಷನ್ನು 10:30ರಿಂದ 12 ಗಂಟೆವರೆಗೆ ನಡೆಯುತ್ತೆ. 3ನೇ ಸೆಷನ್ನು 4 ಗಂಟೆಯಿಂದ 5:30 ನಡೆಯುತ್ತೆ. ಹಾಗೆ 4ನೇ ಸೆಷನ್ನು 6:30ರಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಎಲ್ಲ ಸೆಷನ್ಗಳ ಮೂಲ ಉದ್ದೇಶ ನಮ್ಮ 6ನೇ ಇಂದ್ರಿಯ ಜಾಗೃತವಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವಂಥದ್ದು, ಬರೀತಾರೆ, ಚಿತ್ರ ಬಿಡಿಸುವಂಥದ್ದು, ಕಲರ್ಗಳನ್ನು ಹೇಳ್ಕೊಡುವಂಥದ್ದು, ವಸ್ತುಗಳನ್ನು ಭಾವಚಿತ್ರಗಳನ್ನು ಗುರುತಿಸುವಂಥ ಸಾಮರ್ಥ್ಯ ಈ ಒಂದು ಶಿಬಿರದಿಂದ ಲಭ್ಯ ಆಗ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ಮರಣಶಕ್ತಿ, ಕ್ರಿಯಾಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಎಲ್ಲ ಶಿಬಿರಗಳನ್ನು ಮೈಸೂರಿನ ರಾಮಕೃಷ್ಣ ನಗರ ANDF ಬ್ಲ್ಯಾಕ್ನಲ್ಲಿರ್ತಕ್ಕಂಥ ಯೋಗ ಪಾರ್ಕ್ ಪಕ್ಕ ಇರುವಂತಹ 16/91, 7-8 ಕ್ರಾಸ್ 4ನೇ ಮೈನ್ ರಾಮಕೃಷ್ಣ ನಗರ, ಅಂದರೆ ನಿಯರ್ ಬೈ ರಾಮಕೃಷ್ಣ ಸ್ಕೂಲ್ ಹತ್ರ ನಡೀತಾ ಇದೆ. ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸಿ ಅವರಲ್ಲಿರ್ತಕ್ಕಂಥ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸೋಕ್ಕೆ ಈ ಒಂದು ಶಿಬಿರದಲ್ಲಿ ಸಿಗುವಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನಮ್ಮ ಶಿಬಿರದ ಮಹತ್ವವನ್ನು ತಮಗೆ ಗೊತ್ತಿರತಕ್ಕಂಥ ತಮ್ಮ ಸಂಪರ್ಕಿಸಿದಂಥ ಎಲ್ಲ ಪೋಷಕ ಬಂಧುಗಳು ತಿಳಿಸಿ ಈ ಒಂದು ಸದ್ವಿನಿಯೋಗವನ್ನು ಮಾಡ್ಕೊಳ್ಳೋವಂಥ ಒಂದು ಕೆಲಸದಲ್ಲಿ ನಮಗೆ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಮತ್ತು ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಲಿಸದೇ ಇರುವಂತಹ ಈ ಒಂದು ಆತ್ಮಜ್ಞಾನದ ವಿದ್ಯೆಯನ್ನು ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಗಾಂಧಾರಿ ವಿದ್ಯೆ ಅಂಥೇಳಿ ಸಹ ಇದನ್ನು ಕರೀತಾರೆ, ಅಂತಃಶಕ್ಷು ವಿದ್ಯೆ ಅಂತ ಕರೀತಾರೆ. ವಿದ್ಯೆ ಹೆಸರು ಬೇರೆ ಬೇರೆ ಆದರೂ ಸಹ ನಮ್ಮ ಶಿವನಿಂದ ಬಂದಿರತಕ್ಕಂಥ ಆ ಮುಕ್ಕಣ್ಣನಿಂದ ಬಂದಿರತಕ್ಕಂಥ ಆ 3rd ಆಕ್ಟಿವೇಷನ್ಸ್ ಕೋರ್ಸ್ಗೆ ನಾವು ಅದನ್ನು ಸದುಪಯೋಗಿಸೋಣ. ವಿದೇಶಗಳಲ್ಲಿ 3rd ಆಕ್ಟಿವೇಷನ್ ಬಗ್ಗೆ ಈಗ ಸಾಕಷ್ಟು ಸಂಶೋಧನೆಗಳು ಮಾಡಿ ಅಲ್ಲಿ ಅನೇಕ ಕಡೆ ಅದರ ಬಗ್ಗೆ ರಿಸರ್ಚ್ ಸೆಂಟ್ರ್ಗಳನ್ನು ಓಪನ್ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ಇದನ್ನು ಹೆಚ್ಚೆಚ್ಚು ಕೊಡ್ತಾ ಇದ್ದಾರೆ. ನಮ್ಮ ದೇಶದ ಅನೇಕ ವಿದ್ಯೆಗಳನ್ನು ಅವರು ರಕ್ತಗತ ಮಾಡಿಕೊಂಡು ಅದರ ಮಹತ್ವವನ್ನು ಆ ಮಕ್ಕಳಲ್ಲಿ ತರ್ತಾ ಇದ್ದಾರೆ. ದುರಾದೃಷ್ಟ ಅಂದರೆ ನಮ್ಮ ದೇಶದ ವಿದ್ಯೆ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲವಂಥ ಒಂದು ಕೊರಗು ನಮಗಿದೆ. ಆ ದಿಸೆಯಲ್ಲಿ ಪರಮಹಂಸ ಯೋಗ ಮಹಾವಿದ್ಯಾಲಯ ಈ ಮಿಡ್ ಬ್ರೈನ್ ಆಕ್ಟಿವೇಷನ್ಸ್ ಅಕಾಡೆಮಿಯ ಮುಖಾಂತರ ಸಾಮಾನ್ಯ ವಿದ್ಯಾರ್ಥಿಯವರಿಗೂ ಈ ವಿದ್ಯೆ ತಲುಪಬೇಕು, ಅವನು ಮುಂದೆ ತನ್ನ ಜೀವನದ ಉತ್ತುಂಗ ಶಿಖರಕ್ಕೆ ಏರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.
ಇದರ ಸದುಪಯೋಗನ ಎಲ್ಲರೂ ಸಹ ಪಡ್ಕೊಳ್ಳಿ. ಸಂಸ್ಥೆಯ ಸಂಸ್ಥಾಪಕರಾದ ರಾಷ್ಟ್ರೀಯ ಯೋಗ ಚಾಂಪಿಯನ್ ಇಂಟರ್ನ್ಯಾಷನಲ್ ಯೋಗ ರೆಫರಿ ಯೋಗ ಪ್ರವೀಣ ಶ್ರೀ ಶಿವಪ್ರಕಾಶ್ ಗುರುಜಿಯವರು, ಅಂತರ್ಚಕ್ಷು ಮಿಡ್ ಬ್ರೈನ್ ತರಬೇತಿದಾರರಾದ ಶ್ರೀ ತೇಜಸ್ವಿಯವರು, ಸಂಸ್ಥೆಯ ನಿರ್ದೇಶಕರಾದ ನಿವೃತ್ತ ಪ್ರಾಂಶುಪಾಲರು ಶ್ರೀ ಸತೀಶ್ರವರು, ಆಕ್ಯುಪಂಕ್ಚರ್ ಥೆರಪಿಸ್ಟ್ ಶ್ರೀಮತಿ ಅಶ್ವಿನಿಯವರು, ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಗೋಶಾಲಾ, ಸಂಸ್ಥಾಪಕರಾದ ಶ್ರೀ ಎಂ ಸುಂದರ್ ರಾಜ್ ಅವರು, ಕ್ರಿಯಾ ಯೋಗ ತರಬೇತಿದಾರರು, ಸಂಸ್ಥೆಯ ಫ್ಯಾಕಲ್ಟಿಯಾದ ಕವಿತಾರವರು, ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ.